ಕಾಂಗ್ರೆಸ್ನಂತೆಯೇ ಬಿಜೆಪಿಗೆ ಮುಂದಿನ ಟಾರ್ಗೆಟ್ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋದು ಯಾವೆಲ್ಲ ವಿಚಾರಗಳ ಬಗ್ಗೆ ಹಾಗಾದ್ರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡಬಹುದು ನಾಳಿನ ಸಭೆಯಲ್ಲಿ ಚುನಾವಣಾ ವರ್ಷದಲ್ಲಿ ಮಾಡಬೇಕಾದಂತ ಕೆಲಸ ಕಾರ್ಯಗಳೇನು ಆ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಹೈಕಮಾಂಡ್ ನಾಯಕರು ಬುಧವಾರ ನಡೆಯುವಂತ ಸಭೆಯಲ್ಲಿ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ ಅದರಲ್ಲೂ ಪ್ರಮುಖವಾಗಿ ಸರ್ಕಾರದಲ್ಲಿ ಬದಲಾವಣೆ ಆಗಬೇಕಾದ್ರೆ ಸಿಎಂ ಆಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿಗಳನ್ನ ಕೇಳಬಹುದು ಇನ್ನು ಪಕ್ಷ ಸಂಘಟನೆ ವಿಚಾರದಲ್ಲಿ ಮಾಡಬೇಕಾದಂತ ಬದಲಾವಣೆಗಳೇನು ಈಗ ಪ್ರಮುಖವಾಗಿ ಆಗಬೇಕಾಗಿರೋದೇ ಪಕ್ಷ ಸಂಘಟನೆ ರೂಟ್ ಲೆವೆಲ್ ನಿಂದ ಪಕ್ಷವನ್ನ ಮತ್ತೊಮ್ಮೆ ಗಟ್ಟಿಗೊಳಿಸಿಕೊಳ್ಳಬೇಕು ಜೊತೆಗೆ ಕಾರ್ಯಕರ್ತರನ್ನ ಸೆಳೆಯುವಂತ ಕೆಲಸ ಆಗಬೇಕು ಕಾರ್ಯಕರ್ತರು ಕೆಲಸ ಮಾಡುವ ರೀತಿ ಮಾಡಬೇಕು ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಅಭಿಪ್ರಾಯವನ್ನ ಕೇಳಬಹುದು ಪಕ್ಷ ಸಂಘಟನೆಯ ಜೊತೆಗೆ ಚುನಾವಣೆಗೆ ಯಾವ ರೀತಿಯ ಅಂತ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕು ಆ ಬಗ್ಗೆ ಕೂಡ ಮುಖ್ಯಮಂತ್ರಿಗಳ ಜೊತೆ ಹೈಕಮಾಂಡ್ ನಾಯಕರು ಚರ್ಚೆಯನ್ನ ಮಾಡುವವರಿದ್ದಾರೆ ಇನ್ನು ಈಗ ಸರ್ಕಾರದಲ್ಲಿ ಇರುವಂತ ಸಚಿವರುಗಳು ಬೇರೆ ಬೇರೆ ಇಲಾಖೆಯ ಸಚಿವರುಗಳು ಅವರ ಕಾರ್ಯ ವೈಖರಿ ಹೇಗಿದೆ ಅವರ ಬಗ್ಗೆ ಜನರ ಅಭಿಪ್ರಾಯ ಹೇಗಿದೆ ಈ ಬಗ್ಗೆ ಮುಖ್ಯಮಂತ್ರಿಗಳಿಂದ ಮಾಹಿತಿಯನ್ನ ಕಲೆ ಹಾಕುವಂತ ಸಾಧ್ಯತೆ ಇದೆ ಸರ್ಕಾರದ ವಿರುದ್ಧ ವಿಪಕ್ಷಗಳ ಆರೋಪದ ಬಗ್ಗೆ ಸಿಎಂ ಆಗಿ ನಿಮ್ಮ ಉತ್ತರ ಏನು ಯಾಕಂದ್ರೆ ಸಾಲು ಸಾಲು ಆರೋಪಗಳನ್ನು ವಿಪಕ್ಷಗಳು ದಿನ ಬೆಳಗಾದ್ರೆ ಸರ್ಕಾರದ ವಿರುದ್ಧ ಮಾಡ್ತಾನೆ ಇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳಿಂದ ಹೈಕಮಾಂಡ್ ನಾಯಕರು ಉತ್ತರವನ್ನ ಪಡೆಕೊಳ್ಳಬಹುದು ಇನ್ನು ಚುನಾವಣೆಯನ್ನ ಗೆಲ್ಲೋಕೆ ಮುಖ್ಯಮಂತ್ರಿಗಳು ಹಾಗೆ ಇತರ ಮಂತ್ರಿಗಳು ಹಾಕೊಂಡಿರುವಂತ ಯೋಜನೆಗಳೇನು ಆ ವಿಚಾರದ ಬಗ್ಗೆ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಬುಧವಾರ ನಡೆಯುವಂತ ಸಭೆಯಲ್ಲಿ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಹೈಕಮಾಂಡ್ ನಾಯಕರು ಇನ್ನು ಒಂದು ಪ್ರಮುಖ ವಿಚಾರ ಇದೆ ಆ ಪ್ರಮುಖ ವಿಚಾರ ಯಡಿಯೂರಪ್ಪ ಅವರ ವಿಚಾರ ಇಪ್ಪಿಂಕೇಸ್ ಚುನಾವಣೆಯನ್ನ ಈ ಬಾರಿ ಎದುರಿಸುವಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರ ಪ್ರಾಮುಖ್ಯತೆ ಎಷ್ಟಿದೆ ಅದರ ಬಗ್ಗೆ ಹೈಕಮಾಂಡ್ ನಾಯಕರು ಪ್ರಮುಖವಾದಂತ ಚರ್ಚೆಯನ್ನ ಮಾಡಲಿದ್ದಾರೆ ಯಡಿಯೂರಪ್ಪ ಜೊತೆಗೆ ಚುನಾವಣೆಗೆ ಹೋಗೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಯಡಿಯೂರಪ್ಪ ಇಲ್ಲದೆ ಚುನಾವಣೆಯನ್ನ ಫೇಸ್ ಮಾಡುವಂತದ್ದು ಬೇಡ ಅವರನ್ನ ಮುಂಚೂಣಿಯ ನಾಯಕರಾಗಿ ನಾವು ಇಟ್ಕೊಳ್ಳಬೇಕು ಬಿಎಸ್ವೈ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಯನ್ನ ಎದುರಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆಯಂತೆ ಇನ್ನು ಯಡಿಯೂರಪ್ಪ ಅವರನ್ನ ದೂರ ಇಟ್ಟಿಲ್ಲ ಅನ್ನುವಂತ ಸಂದೇಶವನ್ನ ಈ ಮೂಲಕ ರಾಜ್ಯದಲ್ಲಿ ಒಂದು ಕೊಡಬೇಕು ಜನರಿಗೆ ಸಂದೇಶ ಅನ್ನುವಂತ ತೀರ್ಮಾನವನ್ನ ಹೈಕಮಾಂಡ್ ನಾಯಕರು ಬಹಳ ಗಟ್ಟಿಯಾಗಿ ಮಾಡ್ಕೊಂಡಿದ್ದಾರೆ ಗುಜರಾತ್ನಲ್ಲಿ ಸಿಎಂ ಆಯ್ಕೆಗೆ ವೀಕ್ಷಕರಾಗಿ ಯಡಿಯೂರಪ್ಪ ಅವರನ್ನ ನೇಮಕ ಮಾಡಿತ್ತು ಹೈಕಮಾಂಡ್ ಬೊಮ್ಮಾಯಿ ಜೊತೆ ಜನಸಂಕಲ್ಪ ಯಾತ್ರೆಯಲ್ಲೂ ಕೂಡ ಬಿಎಸ್ವೈ ಅವರು ಸತತವಾಗಿ ಭಾಗಿಯಾಗಿದ್ರು ಬಿಎಸ್ವೈ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಯನ್ನ ಎದುರಿಸೋಕೆ ಹೈಕಮಾಂಡ್ ಗಟ್ಟಿ ನಿರ್ಧಾರವನ್ನ ಮಾಡಿದ್ಯಂತೆ ಯಡಿಯೂರಪ್ಪ ಹಾಗೆ ಮೋದಿ ನೇತೃತ್ವದಲ್ಲಿ ಎಲೆಕ್ಷನ್ ಅನ್ನ ಎದುರಿಸೋದಕ್ಕೆ ತಂತ್ರಗಾರಿಕೆಯನ್ನ ಬಿಜೆಪಿ ಪಾಳಿಯ ಮಾಡಿಕೊಂಡಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ